ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್, ಬಡ್ಕಣ್ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದು ನಮ್ಮೂರಿನ ಶ್ರೀ ಜಟ್ಕೇಶ್ವರ ದೈವಸ್ಥಾನ. ಈ ಒಂದು ಜಾಗದಲ್ಲಿ ಇವತ್ತು ನಮ್ಮೂರಿನ ಯುವಕ ಮಂಡಲದ ಸದಸ್ಯರು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮೂರಿನ ಜನರಿಗೂ ಮತ್ತು ಈ ಒಂದು ಜಾಗಕ್ಕೂ ಒಂಥರ ಅವಿನಾಭಾವ ಸಂಬಂಧ ಮತ್ತು ಭಾವನಾತ್ಮಕವಾದ ನಂಟು. ಇದು ನಮ್ಮೂರಿನ ಅಂಗನವಾಡಿ ಶಾಲೆ. ಹೆಚ್ಚಿನ ಮಕ್ಕಳು ಇದೇ ಒಂದು ಶಾಲೆಯಲ್ಲಿ ಅಂಗನವಾಡಿ ಶಿಕ್ಷಣವನ್ನು ಮುಗಿಸ್ತಾರೆ. ಜೊತೆಗೆ ಇದು ನಮ್ಮೂರಿನ ರಂಗಮಂದಿರ. ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ ಕಾರ್ಯಗಳು ಕೂಡ ಆಗ್ತಾಯಿದೆ. ನಮ್ಮೂರಿನ ಗಣೇಶೋತ್ಸವ, ಶಾರದೋತ್ಸವ ಎಲ್ಲವೂ ಕೂಡ ಆಗೋದಿಲ್ಲ. ಇತ್ತೀಚೆಗೆ ನಮ್ಮೂರಿನ ಯುವಕ ಮಂಡಲ ಮರುಸ್ಥಾಪನೆ ಆಯಿತು ಮತ್ತು ಈಗಿನ ಆಸಕ್ತ ಯುವಕರು ಕೂಡ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮು ನಂದೇ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಸ್ಮಶಾನದ ಸ್ವಚ್ಛತೆಯನ್ನು ಮಾಡಿದರು. ಈ ಒಂದು ದೈವಸ್ಥಾನ ನಮ್ಮೂರಿನ ಶಕ್ತಿ ಕೇಂದ್ರ. ಎಲ್ಲ ಸಮಾಜದವರು ಕೂಡ ಈ ಒಂದು ದೇವರನ್ನು ಆರಾಧಿಸ್ತಾರೆ. ಬೋಳೆ ಜಡ್ಕೇಶ್ವರ ದೇವಸ್ಥಾನ ತಲಗೋಡು ಅಂತ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯವರು ಪೂಜೆ ಮಾಡ್ಕೊತ ಬಂದಿರುವಂಥ ದೈವಸ್ಥಾನ ಇದು. ಇತ್ತೀಚೆಗೆ ಇಲ್ಲಿ ಸಂಪೂರ್ಣವಾಗಿ ನೀವೇನು ನೋಡ್ತಾ ಇದ್ದೀರಿ, ಮರದ ಒಣಗಿದ ಎಲೆಗಳು ಮತ್ತು ಕಳೆಯಂಥ ಗಿಡಗಳು ಸುತ್ತಮುತ್ತ ಬೆಳ್ಕೊಂಡಿತ್ತು. ಆ ಸಲುವಾಗಿ ತುಂಬ ಟೈಮಿಂದ ಇಲ್ಲೊಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಂತ ನಮ್ಮೂರಿನ ಯುವಕರ ಇರಾದೆಯಾಗಿತ್ತು. ಆದರೆ ಅದು ಇನ್ನೂ ತನಕ ಕೈಗೂಡಿರಲಿಲ್ಲ. ಆದರೆ ಇವತ್ತು ಆದಿತ್ಯವಾರ ಈ ಸ್ವಚ್ಛತಾ ಕಾರ್ಯಕ್ಕಾಗಿ ವಿನಿಯೋಗಿಸಲಾಗಿದೆ. ಈಗಿನ ಯುವಕರು ಹೆಚ್ಚಾಗಿ ಸಂಡೇ ಬಂದಾಗ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಾಕೋತಾರೆ. ಆದರೆ ನಮ್ಮೂರಿನ ಯುವಕರು ಇತ್ತೀಚೆಗೆ ಇಂಥ ಉತ್ತಮ ಕಾರ್ಯದಲ್ಲಿ ತೊಡಗಿಸ್ಕೊತಾ ಇದ್ದಾರೆ. ನಾಗೇಶ್ ಇವತ್ತು ಫುಲ್ ರಜೆ ಅಲ್ಲ ನಾಗೇಶ್ ನಿಮಗೆ? ಈಗಷ್ಟೇ ಸ್ವಚ್ಛತಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ದೇವಸ್ಥಾನ ಸುತ್ತೂ ಕಳೆಗಳು ಬೆಳ್ಕೊಂಡಿತ್ತು. ನಮ್ಮ ಯುವಕ ಮಂಡಲದ ಅಧ್ಯಕ್ಷರು ಮಧುಕರ್ ನಾಯಕ್ ಅಂತ. ಕೈಗೆ ಒಂದು ಗ್ಲೌಸ್ ಬೇಕಿತ್ತಲ್ಲ ಮಧು? ಫಸ್ಟ್ ಪ್ಲಾನ್ ಇಲ್ಲ ನಮ್ದು. ಹೌದಲ್ಲ, ಹುಡುಗರು ಬರ್ತಾರೆ. ಯಾವ ರೆಡಿ ಆಯ್ತು, ಯಾವಾಗ ಮನ್ಸು ಮಾಡ್ರಿ? ಇದು ಈಗ ಕಾರ್ತಿಕ ಮಾಸ ಉಂಟಲ್ಲ, ಕಾರ್ತಿಕ ಮಾಸ ಮಾಡಿ. ಕಾರ್ತಿಕ ಮಾಸದ್ದು ಒಂದು ಪೂಜೆ ಅದಲ್ಲ ಇಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇವಸ್ಥಾನದಲ್ಲಿ ಮಾಡ್ಬೇಕು ಇವರ. ಹೌದಾ, ತುಂಬಾ ವರ್ಷ ಆಗೋಯ್ತಲ್ಲ ಕಾರ್ತಿಕ ಮಾಸದ ಪೂಜೆ ನೋಡಿ. 21, 21, 22 ಮುಂಚೆ ದೀಪೋತ್ಸವ ನಡೀತಾ ಇತ್ತಂತ ಇಲ್ಲಿ ಏನು ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಈ ವರ್ಷ ಮಾಡ್ಬೇಕು ಏನು ಆಗ್ತಾ ಇರ್ಲಿಲ್ಲ. ಈ ಸಲ ಒಂದು ಮಾಡುವಂತ ಹುಡುಗರೆಲ್ಲ ಒಂದು ಹಿರಿಯರ ಅನುಮತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಇದು ಮಾಡುವಂತ ಒಂದು ವಾರ ಹಿಂದೆ ಪ್ಲಾನ್ ಮಾಡ್ಕೊಂಡು ಬರ್ಬೇಕು. ಹುಡುಗರು ಇನ್ನೂ ಬರ್ಲಿಲ್ಲ, ಬರ್ತಾರೆ. ಇನ್ನೂ ಹುಡುಗರು ಇದಾರೆ ನಮ್ಮಲ್ಲಿ. ಸಖತ್ ಇಂಟ್ರೆಸ್ಟ್ ತೋರಿಸಲ್ಲ ರಂಜಿ ಈ ಥರದ ಕೆಲ. ನೀನು ನಾ ಸಂಘದ ಆಕ್ಟಿವ್ ಮೆಂಬರ್. ಆಕ್ಟಿವ್ ಮೆಂಬರ್, ಹೌದು, ನಂಗೆ ಗೊತ್ತಾಗ್ತಾ ಇದೆ. ನೋಡಿ, ಇದು ದೇವಸ್ಥಾನದ ಸುತ್ತ ಹೋಗ್ತಾ ಇದ್ದೀನಿ. ದೇವಸ್ಥಾನ ಅಲ್ಲ, ದೈವಸ್ಥಾನ. ದೈವಸ್ಥಾನದ ಸುತ್ತ ಹೋಗ್ತಾ ಇದ್ದೀನಿ. ಈ ನಮ್ಮ ಊರ ಗ್ರಾಮದ ಒಂದು ಪವರ್ಫುಲ್ ದೇವ್ರ ಇದೆ. ಹೌದು, ಅದೇ ಪೂಜೆ ಮುಂಚೆ ಸ್ವಚ್ಛತೆ ಕೊರತೆ ಇತ್ತಲ್ಲ ಇಲ್ಲಿ. ವರ್ಷ ಒಂದ್ಸಲ ಮಾಡಿಸ್ತ್ರ. ಈ ವರ್ಷ ನಾವೆಲ್ಲ ಹುಡುಗರು ಸೇರಿ ಆಡಳಿತ ಈ ದೇವಸ್ಥಾನ ಆಡಳಿತ ಕಮಿಟಿ ಅವ್ರದ್ದು ಅವ್ರ ನೇತೃತ್ವದಲ್ಲಿ ನಮ್ದೊಂದು ಸಹಯೋಗ ಸಹಯೋಗ. ಇವತ್ತು ಕೂಡ ಸುನೀಲ್ ನಾಯಕರು ಈ ಒಂದು ಸಭಾಭವನಗೆ 5 ಲಕ್ಷವನ್ನ ತನ್ನ ನಿಧಿಯಿಂದ ಫಂಡ್ ಹಾಕ್ಸ್ಕೊಟ್ಟು ಮತ್ತು ನನ್ನ ಪಂಚಾಯತ್ನಿಂದ ಕೂಡ ಒಂದು 2,95,000 ಹಾಕಿ ಒಟ್ಟು ಒಂದು 8 ಲಕ್ಷ ಕಾಮಗಾರಿಯಲ್ಲಿ ಈ ಒಂದು ಸಭಾಭವನ ಗ್ರೌಂಡ್ ಲೆವೆಲ್ ಮಾಡುವಂಥದ್ದು, ಸೀಟ್ ಹಾಕುವಂಥದ್ದು ಭಾರಿ ಜನರಿಗೆ ಹೆಲ್ಪ್ ಆಗ್ತದೆ. ನಾವಿಲ್ಲ ಅಂದರೆ ಗಣೇಶೋತ್ಸವ ಮಾಡ್ತೇವೆ, ಶಾರದೋತ್ಸವ ಮಾಡ್ತೇವೆ, ಎಲ್ಲ ಏನು ಸೀಟ್ ನಾವೇ ಅಳವಡಿಸ್ಕೊಳ್ಬೇಕು. ಗ್ರೌಂಡ್ ಲೆವೆಲ್ ಇರಲಿಲ್ಲ, ಕೂಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮಾಡುವಂಥದ್ದು ಮಾಡಿದ್ವಿ. ಇಂಟರ್ವ್ಯೂ ಕೂಡ ಹಾಕಿ ಮುಂದೊಂದು ದಿವಸ ಸಂಘ ಮಾಡುವಂಥ ಮಹಿಳೆಯರು ಕೂಡ ಎಲ್ಲೋ ಮಳೆ ನೀರಲ್ಲಿ ಕೂತ್ಕೊಂಡು ಮಾಡಬೇಕಿತ್ತು. ಅದನ್ನು ನೋಡಿ ನಮಗೆ ಭಾರಿ ಬೇಜಾರಾಗ್ತಿತ್ತು. ನಮ್ಮ ಊರು ಹೆಂಗಸ ಸಂಘ ಮಾಡುವಾಗ ಎಲ್ಲೋ ಹೊರಗಡೆ ಮಾಡ್ತಾರಲ್ಲ ಅಂದೇಳಿ, ಇವತ್ತು ಆ ಸಂಘ ಮಾಡೋ ಹೆಂಗಸರು ಕೂಡ ತುಂಬ ಒಳ್ಳೇದಾಗ್ತದೆ ಅನ್ನೋ ಭಾವನೆಯಿಂದ ಎಲ್ಲರೂ ಊರಿನವ್ರ ಸಹಕಾರದಿಂದ ಎಲ್ಲೋ ಇದು ಒಂದು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಈ ಕಾಂಪೌಂಡ್ ಒಳಗಿದೆಯಲ್ಲ, ರಂಗಮಂದಿರ, ದೈವಸ್ಥಾನ ಮತ್ತು ಅಂಗನವಾಡಿ ಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು, ಇವೆಲ್ಲದರ ಜೊತೆ ಈ ಒಂದು ಊರಿನ ಜನರು ಅತ್ಯಂತ ಭಾವನಾತ್ಮಕ ಸಂಬಂಧವನ್ನು ಹೊಂದಿದ್ದಾರೆ.
ಎಲ್ಲರೂ ಕೂಡ ಇಲ್ಲಿಯ ಅಂಗನವಾಡಿ ಶಾಲೆಯಲ್ಲಿ ಕಲಿತಾರೆ ಶೈಕ್ಷಣಿಕವಾಗಿ ಮತ್ತು ಇಲ್ಲಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಕೂಡ. ದೀಪೋತ್ಸವ ಕಾರ್ಯಕ್ರಮ ಕಳಿಸಲು ಮತ್ತು ನಾವೆಲ್ಲ ನಾವು ಆಡಳಿತ ಮಂಡಳಿಯಾಗಿ ಕೆಲಸ ಮಾಡಿಕೊಳ್ಳಿ ಅಂತ ಹೇಳಿದ್ ಬೇಡ, ಎಲ್ಲ ಕ್ಲೀನ್ ಮಾಡಿ ಪೇಂಟಿಂಗ್ ಎಲ್ಲ ಅವ್ರಿಗೆ ಏನೇನು ಬೇಕು ವ್ಯವಸ್ಥೆಗೆ ಎಲ್ಲ ರೀತಿಯಿಂದ ನಾವು ಮಾಡಿಕೊಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಆಫ್ಟರ್ ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ನಮ್ಮೂರಿನ ದೈವಸ್ಥಾನ ಈಗ ಸದ್ಯಕ್ಕೆ ಆಡಳಿತ ಮಂಡಳಿ ಪೇಂಟಿಂಗ್ ಕೆಲಸವನ್ನು ಮಾಡಿಕೊಡ್ತಾ ಇದೆ. ಸುತ್ತಮುತ್ತ ಫುಲ್ ಗಿಡಗಂಟಿಗಳಿಂದ ಆವೃತ್ತವಾಗಿದ್ದಂಥ ಜಾಗ ಇವತ್ತು ಇಲ್ಲಿಯ ಯುವಕ ಮಂಡಲ ಮತ್ತು ದೇವಸ್ಥಾನದ ಆಡಳಿತ ಕಮಿಟಿ ಎರಡೂ ಸೇರಿಕೊಂಡು ಈ ಜಾಗವನ್ನು ಮತ್ತೆ ವಾಪಸ್ ಅತ್ಯಂತ ಸ್ವಚ್ಛವಾಗಿ ಮಾರ್ಪಡಿಸಿದೆ. ಇಲ್ಲೆಲ್ಲ ಗಿಡಗಂಟಿಗಳಿಂದ ತುಂಬಿಕೊಂಡಿತ್ತು. ಈ ಜಾಗಕ್ಕೀಗ ಒಂದು ಕಳೆ ಬಂದಂತಾಗಿದೆ. ಈ ಬದಿಯಲ್ಲಿ ಪೂರ್ತಿಯಾಗಿ ಒಣಗಿದ ಎಲೆ ಬಿದ್ದಿತ್ತು, ಅದೆಲ್ಲ ಬೆಂಕಿ ಹಾಕಿ ಸುಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.